ಸುವರ್ಣ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಯಾರಲ್ಲಿ ಸೌಂಡ್ ಮಾಡೋದು? ನೀನೇನೋ? ಹೌದು ನಾನೇ. ನೀವು ನೀವೇನಾ? ಅಂದ್ರೆ ಅಂದ್ರೆ ನೀವು ಸಿಂಧುನೇನಾ ಅಥವಾ ಸಿಂಧು ರೂಪದಲ್ಲಿರೋ ದೆವ್ವನ ಅಂತ ಕೇಳಿದೆ. ತಲೆ ಹೊರಟೆ, ಅತಿಯಾಗಿ ಮಾತಾಡ್ತಿದ್ಯಾ ನೀನು. ಎಷ್ಟೋ ಕೊಬ್ಬು ನಿನಗೆ. ಆಟೋನಲ್ಲಿ ಹೋಗ್ತಿರ್ಬೇಕಾದ್ರೆ ಗಣಿ ಗಣಿ ಅಂತ ಎಷ್ಟು ಜೋರಾಗಿ ಕಿರ್ಚ್ಕೊಂಡೆ. ನೀನ್ ನೋಡಿದ್ರು ನೋಡ್ದಿರೋ ತರ ಹೋದೆ ಅಲ್ಲ. ಈಗ ನೋಡು, ಮನೆಯವ್ರು ಬರ್ಲಿ, ನಿನ್ನ ಬಗ್ಗೆ ಸರಿಯಾಗಿ ಫಿಟ್ಟಿಂಗ್ ಇಡ್ತೀನಿ, ಆಗ ಅವ್ರು ನಿನ್ ಗ್ರಾಚಾರನ ಬಿಡಿಸ್ತಾರೆ. ಪ್ಲೀಸ್ ಪ್ಲೀಸ್ ಪ್ಲೀಸ್, ಆ ಥರ ಮಾತ್ರ ಮಾಡಬೇಡಿ. ಏನೋ ಬಡವ, ಹೊಟ್ಟೆ ಹೊರ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ಅಂದಾಗೆ ಮನೆಯವರೆಲ್ಲ ಇಷ್ಟು ಬೇಗ ಬಂದ್ಬಿಟ್ರ? ಕರ್ಮ, ನನ್ನ ಸುಳ್ಳು ಹೇಳಿ ಬಂದು ಇವನ ಹತ್ರ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಅಲ್ಲಿ ನನ್ನ ಫ್ರೆಂಡ್ ಆಕ್ಸಿಡೆಂಟ್ ಅಂತ ಅಂದ್ಕೊಂಡಿದ್ದಾರೆ. ನಾನಿಲ್ಲಿ ಬಂದಿದ್ದೆ ಅಂತ ಗೊತ್ತಾಗಬಾರ್ದಲ್ಲಪ್ಪ. ಉಪೇಂದ್ರ ಅವರ ಸೂಪರ್ ಹಿಟ್ ಮಾತುಗಳಿಗೆ ನೀವು ಕಿವಿ ಕೊಡಬೇಕು. ಉಪೇಂದ್ರ ಅವರೇ, ಈಗ ಆಯ್ತು ಬಿಡ್ರಿ, ಸಾಕು, ನಾನು ನೋಡ್ಬೇಕು. ಲಾಸ್ಟ್ ಪ್ರಶ್ನೆ ಸರ್. ಉಪಿ ಸರ್, ಏನ್ ನನ್ನ ಈ ತರ ಪ್ರೀತಿ ಬಗ್ಗೆ ಕ್ವಶನ್ ಕೇಳ್ತೀರಿ? ನೀನು ನನ್ನ ಲವ್ ಗುರು ಇದ್ದಂಗೆ. ಎಸ್ ನೋಡಿ, ಫ್ರೆಂಡ್ಸ್ ಗಳು ಅಂತ ಒಬ್ರಿಗೊಬ್ರು ಹೇಳ್ಕೊಂಡಿರ್ತಾರೆ. ಅಂಥವ್ರಲ್ಲಿ ಸ್ನೇಹ ಪ್ರೀತಿಯಾಗಿ ಕನ್ವರ್ಟ್ ಆಗಿದೆ ಅಂತ ಗೊತ್ತಾದಾಗ ಆ ವ್ಯಕ್ತಿನ ಕಳ್ಕೊಳಕ್ ಇಷ್ಟ ಇಲ್ಲ ಅಂತ ಹೇಳ್ಕೊಳ್ದೆ ಇದ್ರು ತಪ್ಪು ತಾನೆ? ಇಂಥವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಫಸ್ಟ್ ಫಸ್ಟ್ ಫ್ರೆಂಡ್ಸ್ ಆಗಿರೋರು ಕೊನೆಗೆ ಮಿಸ್ ಮಾಡಕ್ ಶುರು ಮಾಡ್ಬೋದು, ಅಥವಾ ಎಲ್ಲೋ ಒಂದು ಆ ಭಾವನೆ ಬರ್ಬೋದು, ನನ್ನ ಜೊತೆನೇ ಇದ್ರೆ ಹಾಗೆ, ಲೈಫ್ ಪಾರ್ಟ್ನರ್ ಹೇಗೆ ಅಂತ. ಅದು ಡಿಪೆಂಡ್ಸ್, ಅದು ಆಕ್ಚುಲಿ ಏನ್ ಹೇಗೆ ಅವ್ರ ಪರಿವರ್ತನೆ ಆಗುತ್ತೆ, ಹೇಗೆ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊತಾರೆ, ಏನು ಒಬ್ಬರನ್ನೊಬ್ರು ಇಷ್ಟಪಡ್ತಾರೆ, ಅದರ ತುಂಬಾ ವಿಷಯಗಳಿದಾವೆ. ಅದ್ರಲ್ಲಿ ಇಸ್ ಎ ವೆರಿ ಡೀಪ್ ವಿಷಯ, ಅದನ್ನ ಹೇಳಕ್ ಆಗದಿರೋಂತ ಒಂದು ಸೈಕಲಾಜಿಕಲ್ ಅವ್ರ ಒಳಗಡೆ ಆಗೋ ಫೀಲಿಂಗ್ ವಿಷಯ ಅದು. ನಿಜವಾಗ ತುಂಬಾ ಪ್ರೀತಿ ಇದ್ದಾಗ ಕಳ್ಕೊಳ್ಳೋ ಭಯ ಇರುತ್ತೆ, ಹಾಗಂತ ನೀವ್ ಹೇಳದೇ ಇದ್ರು ಕಳ್ಕೊಂತೀರಾ, ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಖಂಡಿತ ನಿಜವಾದ ಪ್ರೀತಿ ಇದ್ರೆ ಓಪನ್ ಆಗಿ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ಈಗಿನ ಹುಡುಗರು ಈಸಿಯಾಗಿ, ಯಾಕಂದ್ರೆ ಇವಾಗ ಮೊದಲೆಲ್ಲ ತುಂಬಾ ಕಷ್ಟ ಇತ್ತು, ಲವ್ ಲೆಟರ್ ಬರೀಬೇಕಾಗಿತ್ತು, ಹೋಗಿ ಪರ್ಸನಲ್ ಆಗಿ ಮೀಟ್ ಮಾಡಿ ಹೇಳ್ಬೇಕಾಯ್ತು. ಈಗೇನಿಲ್ಲ, ಮೊಬೈಲ್ ಇದೆ, ವಾಟ್ಸಪ್ ಇದೆ, ಈಸಿಯಾಗಿ ಕಮ್ಯುನಿಕೇಟ್ ಮಾಡ್ಬಿಡ್ಬೋದು. ವಾವ್, ವೆಲ್ ಸೆಡ್ ಸರ್. ಇದುವರೆಗೂ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ನಮ್ಮ ತರಲೆ ಕ್ವೆಶ್ಚನ್ಗೆಲ್ಲ, ಅಂದ್ರೆ ನೀವು ಲವ್ ಸಿನಿಮಾ ಮಾಡೋರೇ ಅಲ್ಲ, ಆದ್ರೆ ನಿಮ್ಗೆ ಬರೀ ಲವ್ ಬಗ್ಗೆನೆ ಕೇಳಿದ್ವಿ, ಆದ್ರೂ ಅದಕ್ಕೆ ಸರಿಯಾಗಿ ಉತ್ತರ ಕೊಟ್ಟು ಎಷ್ಟೋ ಜನ ಕೇಳುಗರಿಗೆ ಸ್ಫೂರ್ತಿ ಕೊಟ್ಟಿದ್ದೀರಾ. ನಮ್ ಸ್ಟುಡಿಯೋಗೆ ಬಂದಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ನಮ್ಮ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವರಿಗೆ. ಥ್ಯಾಂಕ್ ಯು ಪಿ ಸರ್. ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದಗಳು. ನಾನು ಮನೆಗೋಗಿ ಊಟ ಮಾಡ್ತೀನಿ.